ನಾನೀಗ ಶಿವಲಿಂಗೇಗೌಡರೇ ಶಿವಲಿಂಗೇಗೌಡರೇ ಈಗ ಡಬಲ್ ಇಂಜಿನ್ ಸರ್ಕಾರದ ಬೆನಿಫಿಟ್ ಏನು ಅಂತ ಹೇಳ್ತಾ ಇದ್ದೆ. ನೀವೇನು ಅಂದ್ರೆ ನೀವು ಡಬಲ್ ಮೂಡಲ್ ಇದ್ದೀರಿ, ಈ ಕಡೆನೋ ಆ ಕಡೆನೋ ಈ ಕಡೆನೋ ಹಾಕೊಂಡು ಡಬಲ್ ಮೂಡಲ್ ಇದ್ದೀರಿ. ಹಾಗಾಗಿ ನೀವು ಡಬಲ್ ಮೂಡ್ ಬಿಟ್ರೆ ನಾನು ಹೇಳ್ತಾರೆ ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆ ನೀವು ಮೂಡು. ನಾನ್ ನಿಮಗೆ ನೋಡಿ ಏನಂದ್ರೆ ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರು ಅಂತ ಒಂದು ಗಾದೆ ಮಾತಿದೆ. ನಿಮ್ ಕಂಡ್ರೆ ನಮ್ ಬಹಳ ಒಂದು ಅಪಾರವಾಗಿರುವಂತ ಪ್ರೀತಿ ವಿಶ್ವಾಸ. ನಾ ಹೇಳಿದೆ ಶಿವಲಿಂಗೇಗೌಡರೆ ಹಿಂಗ ಆಗತ್ರಿ ಭವಿಷ್ಯ, ಹೆಣ್ಣು ಮುಂದೆ ಎಣ್ಣೆ ಬರ್ತಾ ಇದೆ ಕಣ್ಣು ಮುಚ್ಕೊಬಿಡ್ರಿ ಅಂತ ಹೇಳಿದೆ. ನೀವು ಕಣ್ಣು ಮುಚ್ಕೊಂಡ್ರಿ. ಈಗ ನೋಡಿ ಅತ್ಲೆಗೋ ಇತ್ಲೆಗೋ ಇತ್ಲೆಗೋ ಅತ್ಲೆಗೋ ಇತ್ಲೆಗೋ ಅತ್ಲೆಗೋ ಅತ್ಲೆಗೋ ಇತ್ಲೆಗೋ ಆ ಒಂದು ದ್ವಂದ್ವದ ಸ್ಥಿತಿಲಿ ಇದ್ದೀರಿ. ಅಂದ್ರೆ ಆ ದ್ವಂದ್ವದ ಸ್ಥಿತಿ ಏ ನಮ್ ಪಕ್ಕದವ್ರಿ, ನಮ್ ಪಕ್ಕದವ್ರೆ ನನ್ನ ಮಾತು ಕೇಳಿದ್ರೆ ಈ ದ್ವಂದ್ವ ಇರ್ತಾನೆ ಇರಲ್ಲ. ಏ ರವಿ, ಆ ಡಬಲ್ ಇಂಜಿನ್ ಸರ್ಕಾರದಿಂದ ಮಾದಾಯಿ ಕೃಷ್ಣದ ತೀರ್ಪು ಮಾಡಿಸ್ಬಿಡಪ್ಪ. ಏ ಖಂಡಿತ ಚಿಂತೆ ಮಾಡಬೇಡಿ. ಈ 48 ಗಂಟೆನಲ್ಲಿ ಮಾಡಿಸೋದು ಚಿಂತೆ ಮಾಡಬೇಡಿ. ಅಂತ ಹೇಳಕ್ ಹೋಗ್ಬೇಡ್ರಿ. ಮೇಕೆದಾಟು ಸೇರಿಸಿರಿ ಅದರಲ್ಲಿ, ಅದನ್ನು ಸೇರಿಸಿ ಹೇಳಿ. ಈಗ ನಿಮಗೆ ಹರ್ಗರ್ ನೆಲದಲ್ಲಿ ನೆಲಜಲ್ ಯೋಜನೆ ಕೂಡ ನಿಮಗೆ. ಶಿವಲಿಂಗೇಗೌಡರು ಪಕ್ಕದೇ ಏನ್ ಮಾಡ್ತೀಯ, ಇಡೀ ಅಲ್ಲೇ ಔಟ್ ಅವರೆಲ್ಲ ಪೂರ್ತಿ ಇವರೆಲ್ಲ. ಈಗೇನಂದ್ರೆ ಶಿವಲಿಂಗೇಗೌಡರು ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದಾರೆ. ಚಕ್ರವ್ಯೂಹವನ್ನು ಭೇದಿಸ್ತಾರೋ ಅಥವಾ ಅಭಿಮನ್ಯು ಆಗ್ತಾರೋ ಅರ್ಜುನ ಆಗ್ತಾರೋ ಕಾಲ ಉತ್ತರ ಹೇಳಬೇಕು. ಅವ್ರು ನಮ್ ಪಾರ್ಟಿ ಅಲ್ಲ, ನಾನು ಅವ್ರ ನೆರವಿಗೆ ಬರೋಣ ಅಂತಂದ್ರೆ ಅವ್ರು ನಮ್ ಪಾರ್ಟಿ ಅಲ್ಲ, ಹಂಗಾಗಿ ಅವ್ರ ನೆರವಿಗೆ ನಾನು ಬರಕ್ಕಾಗಲ್ಲ. ಅವರೇ ಜನಬಲ ಇರೋವರೆಗೂ ಅರ್ಜುನ್ನೇ ಆಗೋದು, ಅಭಿಮನ್ಯು ಆಗೋಯ್ ಸಿಗಾಕೊಳಕಲ್ಲ. ಅಭಿಮನ್ಯನ ಪಾತ್ರ ಏನು, ಅಭಿಮನ್ಯನ ಕುತಂತ್ರ ಏನು, ಎಲ್ಲಾನು ತಿಳ್ಕೊಂಡಿದ್ದೀನಿ. ಅಭಿಮನ್ಯನ ಸಾಯಿಸ್ತಾರ ನನಗೆ ಗೊತ್ತಲ್ವೇನ್ರಿ. ಬೆಳಕಲ್ಲಿ ಯಾರ ಕುತಂತ್ರ ಮಾಡ್ತಾರೆ? ದುರ್ಯೋಧನಾದಿಗಳು ಯಾರು? ಯಾರು ದುರ್ಯೋಧನಾದಿಗಳು? ಯಾರು ನಾನು ಒಟ್ಟಾರೆ ಶಕುನಿ ಯಾರು? ಯಾವ ಶಕುನಿ ಕುತಂತ್ರಕ್ಕೆ ಒಳಗಾಗಿದ್ದೀರಿ? ಅರ್ಜುನನ್ ಪಾತ್ರಧಾರಿ ಅಷ್ಟೇ ಅಲ್ಲ. ಈಗೇನಂದ್ರೆ ಈಗ ನೀವೇನಂದ್ರೆ ನೋಡಿ, ನೀವು ಅರ್ಧಂಬರ್ಧ ಹೇಳಿ ನಂಗೆ ಹೇಳಿ. ಅರ್ಧಂಬರ್ಧ ನೀವು ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿಲ್ಲ. ಏನು ಸಿಗಾಕೊಂಡಿಲ್ಲ, ಸ್ಪಷ್ಟವಾಗಿದ್ದೇನೆ. ನನ್ನ ಕ್ಷೇತ್ರ ಜನತೆ ಮೇಲೆ ತೀರ್ಮಾನ ಇಟ್ಕೊಂಡಿದ್ದೀನಿ. ನನ್ನ ಡ್ಯಾಸ್ ಮೇಲೆ ನೋಡಿದ್ರೆ, ನನ್ನ ಸುತ್ತು ಡ್ಯಾಸ್ ಅಲ್ಲಿ ಇದ್ದಿದ್ದು ನೋಡಿದ್ರೆ ಹೇಳ್ಬೋದು ಯಾರ್ಯಾರು ಇದ್ರು ಸುತ್ತು, ಕರ್ಣ ಯಾರು, ಯಾರ್ಯಾರು ಯಾವ್ಯಾವ ಪಾತ್ರ ಮಾಡೋ. ನನ್ನ ಕ್ಷೇತ್ರ ಜನ ರಕ್ಷಣೆ ಮಾಡೋರು ಅವ್ರ ಜೊತೆ ಇದ್ದ. ಒಂದ್ ಅರ್ಜುನ ಅಂತ ಡೈಲಾಗ್ ಹೊಡೆಯೋಣ. ಶಿವಲಿಂಗಣ ಶಿವಲಿಂಗ ಹೊಡ್ರಿ ಶಿವಲಿಂಗಣ, ಒಂದ್ ಅರ್ಜುನ ಅಂತ ಡೈಲಾಗ್ ಹೊಡ್ರಿ. ಅಲ್ಲ ಸದ್ಯ ಎಲ್ಲ ಪಾತ್ರ ಭೀಮನ ಪಾತ್ರ ಮಾಡಿರೋದು ನೀನ್ ಏನಂತ ಮಾತಾಡ್ತೀಯ? ಭೀಮನ ಪಾತ್ರ ಮಾಡಿರೋದು, ದುರ್ಯೋಧನ ಪಾತ್ರ ಮಾಡಿಲ್ಲ. ಭೀಮನ ಪಾತ್ರ ಪಾಂಡವರು ಸೈನಿಕಿದ್ರೆ ಸಾಕು ಅಂತ ಒದ್ದಾಡ್ತಾ ಇದಾರೆ ಅವ್ರು. ಸದ್ಯ ಪಾಂಡವರು ಸೈಡಿಗಿದ್ರೆ ಸಾಕು ಅಂತ ಒಂದಂತೂ ಗ್ಯಾರಂಟಿ ಹೇಳಬಲ್ಲೆ. ಅರ್ಜುನ ಕೌರವರ ಕಡೆ ಇರಲ್ಲ, ಅರ್ಜುನ ಪಾಂಡವರ ಕಡೆ ಮಾತ್ರ ಇರೋದು. ಅರ್ಜುನ ಪಾತ್ರ ವಹಿಸಬೇಕಾದ್ರೆ ಪಾಂಡವರ ಕಡೆ ಈ ಕಡೆಗೆ ಬರಬೇಕು. ಪಾಂಡವರು ಯಾರು ಕೌರವರು ಯಾರು ಅಂತ ನಿರ್ಧಾರ ಆಗತ್ತೆ, ಮುಂದೆ ಬರುತ್ತಲ್ಲ ಆ ನಿರ್ಧಾರ ಆಗತ್ತೆ.